ಚಿತ್ರರಂಗದಲ್ಲಿ ಅದ್ಧೂರಿ ಬಜೆಟ್ನಲ್ಲಿ ನಿರ್ಮಾಣವಾದ ಗೋಲ್ಮಾಲ್ ಚಲನಚಿತ್ರ ಇಂದು ಜ್ಯೋತಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತು. ತುಳು ಭಾಷೆಯಲ್ಲಿ ಹಾಸ್ಯ ಪ್ರಧಾನ ಚಿತ್ರಗಳೇ ಹೆಚ್ಚಾಗಿ ಬರುತ್ತಿರುತ್ತವೆ, ಆದರೆ ಮೊದಲ ಬಾರಿ ಕ್ರೈಮ್ ಆಧಾರಿತ ಚಲನಚಿತ್ರ ನಿರ್ಮಾಣವಾಗಿದೆ. ಗೋಲ್ಮಾಲ್ ಚಿತ್ರ ನವಿರಾದ ಹಾಸ್ಯದೊಂದಿಗೆ ಪತ್ತೆದಾರಿ ಕಥೆಯೊಂದಿಗೆ ಹೆಣೆಯಲಾಗಿದೆ. ಈ ಸಿನಿಮಾ ಹೆಂಗಲ್ಲ ತುಳು ಚಿತ್ರಗಳನ್ನು ಒಂದು ಹೆಚ್ಚೆ ಒಂದು ಮುಷ್ಟು ಪ್ರಬಂಧತೆಯನ್ನು ಅಲ್ಲಿ ಖಂಡಿತವಾದ ಈ ಸಿನಿಮಾದ ಮುಖಾಂತರ ಕೂಡ ಹೆಂಗಲ್ಲ ತುಳು ಚಿತ್ರರಂಗ ಹೆಚ್ಚು ಬರಲು ಬಂದದ್ದು ದೇವರ ಆರೋಗ್ಯ ಬಂದದ್ದು. ರಮಾನಂದ ನಾಯಕ್ ಅವರ ನಿರ್ದೇಶನದಲ್ಲಿ ಮಂಜುನಾಥ್ ನಾಯಕ್, ಅಕ್ಷಯ್ ಪ್ರಭು ಅವರ ನಿರ್ಮಾಣದಲ್ಲಿ ಗೋಲ್ಮಾಲ್ ಚಿತ್ರ ತಯಾರಾಗಿದೆ. ಪೃಥ್ವಿ ಅಂಬಾರ್ ನಾಯಕನಾಗಿ ನಟಿಸಿದ್ದು, ಶ್ರೇಯಾ ನಾಯಕಿಯಾಗಿ ನಟಿಸಿದ್ದಾರೆ. ಕನ್ನಡದ ಡೈಲಾಗ್ ಕಿಂಗ್ ಸಾಯಿಕುಮಾರ್ ಅವರು ಮೊದಲ ಬಾರಿಗೆ ಈ ತುಳು ಸಿನಿಮಾದಲ್ಲಿ ನಟಿಸಿದ್ದಾರೆ. ನವೀನ್ ಟಿ ಪಡೀಲ್, ಅರವಿಂದ ಬೋಳರ್, ಭೋಜರಾಜಾವ ಮಂಜೂರು, ಸತೀಶ್ ಬಂದಲೆ ಅವರ ಹಾಸ್ಯ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದೆ. ಜ್ಯೋತಿ ಚಲನಚಿತ್ರ ಮಂದಿರದಲ್ಲಿ ಬಿಡುಗಡೆಯಾದ ಸಿನಿಮಾಕ್ಕೆ ತುಳು ಚಿತ್ರರಂಗದ ಗಣ್ಯರು ಶುಭ ಹಾರೈಸಿದ್ದಾರೆ.